ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿರೋದು ಅತ್ಯಂತ ಜೋಶ್ನಲ್ಲಿ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಮೇಶ್ ಬಂಡಿಸಿದ್ದೇಗೌಡರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಅತ್ಯಂತ ಉತ್ಸಾಹದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಇವತ್ತು ಎಲ್ಲ ಕಾರ್ಯಕರ್ತರ ತಾಯಂದ್ರ ಎಲ್ಲ ದೇವರ ಆಶೀರ್ವಾದದಿಂದ ಇವತ್ತು ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿಯನ್ನು ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನ ನಮ್ಮನ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಭಾವನೆ, ಅದು ನಮ್ಮ ಆಸೆ ಕೂಡ. ನಮ್ಮ ಜನರು ಇಡೀ ದೇಶ ಒಂದು ತೀರ್ಮಾನ ತೆಗೆದುಕೊಂಡ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿ ಏನು ಬರ್ತದೆ ಅವ್ರದೇ ಆದಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಅನೇಕ ಘಟನೆಗಳು ಹಿಂದೆಯಿಂದನೂ ಇದೆ. ಈ ಸಲ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಸ್ಟಾರ್ ಚಂದ್ರು ಅವರು ವೆಂಕಟರಮಣೇಗೌಡರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಎಲ್ಲ ದೇವತೆಗಳ ಆಶೀರ್ವಾದ ಬಲದಿಂದ ಈ ಚುನಾವಣೆಯನ್ನು ಗೆದ್ದೇ ಗೆಲ್ತೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ನಾವು ಸ್ವಾಭಿಮಾನದ ಪ್ರಶ್ನೆ ಎತ್ತಿದ್ರಿ ಕಳೆದ ಬಾರಿ, ಸ್ವಾಭಿಮಾನದ ಪ್ರಶ್ನೆ ಎತ್ತಿದ್ದಂತಹ ಸುಮಲತಾ ಅಂಬರೀಶ್ ಅವರು ಈ ಬಾರಿ ಲಾಸ್ಟ್ ಟೈಮ್ ತದ್ವಿರುದ್ಧವಾದಂತಹ ಕುಮಾರಸ್ವಾಮಿ ಅವರ ಜೊತೆಗೆ ವಿರುದ್ಧ ಮಾಡಿದ್ರು, ಈಗ ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ. ಅದು ಅವರವ್ರ ಸ್ವಂತ ಅಭಿಪ್ರಾಯ, ಅವರ ಅಭಿಪ್ರಾಯಕ್ಕೆ ನಾವೇನ್ ಬೇಡ ಅನ್ನಕ್ಕೆ ಆಗೋದಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ ಉಳಿಸ್ತಕ್ಕಂತ ಒಂದು ದೃಢ ಸಂಕಲ್ಪವನ್ನು ಮಂಡ್ಯ ಜಿಲ್ಲಾ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಜನರು ತೀರ್ಮಾನ ತಗೊಳ್ಬೇಕು ಅಂತೇಳಿ ನಿಮ್ಮ ಮೂಲಕ ವಿನಂತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯ ಜನ ಒಪ್ಪಲಿಲ್ಲ, ಈ ಬಾರಿ ಕುಮಾರಸ್ವಾಮಿ ಅವ್ರನ್ನ ಒಪ್ತಾರ ಸರ್? ಅದು ಜಿಲ್ಲಾ ಜನತೆ ಬಿಟ್ಬಿಡ್ತೇನೆ. ಅವರೊಂದು ನೀವು ಕಳೆದ ಎರಡು ಮೂರು ದಿನಗಳ ಹಿಂದೆ ಮಾತನಾಡಿದಂತ ಅವರ ಆರೋಗ್ಯದ ವಿಚಾರದ ವಿಚಾರಕ್ಕೆ ಸಾಕಷ್ಟು ಟೀಕೆ ವ್ಯಕ್ತ ಆಯಿತು. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನೇ ಆ ಬಗ್ಗೆ ಮಾತನಾಡಿ ವಿಷಾದ ವ್ಯಕ್ತಪಡಿಸಿದ್ದೇನೆ. ಮತ್ತೆ ಲಂಬಿಸ್ಕೊಂಡು ಹೋಗೋದು ಬೇಡ, ಅದನ್ನ ಬೆಳೆಸ್ಕೊಂಡು ಹೋಗೋದು ಬೇಡ, ಲಂಬಿಸ್ಕೊಂಡು ಹೋಗೋದು ಬೇಡ. ಮುಗ್ದ ಅಧ್ಯಾಯ ಅದು. ಕುಮಾರಸ್ವಾಮಿ ಅವರು ಮಂಡ್ಯ ಜೊತೆಗೆ ಭಾವನಾತ್ಮಕ ಸಂಬಂಧ ಇಟ್ಕೊಂಡಿದ್ದಾರೆ, ಒಕ್ಕಲಿಗ ಸಮುದಾಯ ನನ್ನ ಬೆನ್ನಿಗೆ ನಿಲ್ಲುತ್ತೆ ಅನ್ನೋಂತ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ, ಈ ಬಾರಿ ಆ ರೀತಿ ಕೆಲಸ ಆಗುತ್ತಾ? ಭಾವನಾತ್ಮಕ ಸಂಬಂಧ ಏನು ಇಟ್ಕೊಂಡಿಲ್ಲ. ಮಂಡ್ಯ ಜಿಲ್ಲೆ ಬಗ್ಗೆ ಅವ್ರು ಯಾವತ್ತು ಸುಮ್ಮನೆ ಅಧಿಕಾರ ಬೇಕು ಅಂದಾಗ, ಮಂಡ್ಯ ಜಿಲ್ಲಾ ಜನರು ಓಟ್ ಬೇಕು ಅಂದಾಗ ಭಾವನಾತ್ಮಕವಾಗಿ ಮಾತಾಡ್ತಾರೆ. ಆದ್ರೆ ಅವ್ರಿಗೆ ಹಾಸನದ ಬಗ್ಗೆ ಇರತಕ್ಕಂಥ ಕಾಳಜಿ, ರಾಮನಗರ ಜಿಲ್ಲೆ ಬಗ್ಗೆ ಇರತಕ್ಕಂಥ ಕಾಳಜಿ, ಮಂಡ್ಯ ಜಿಲ್ಲೆ ಬಗ್ಗೆ ಒಂದು ಒಂದು ಸಣ್ಣ ಕಿಂಚಿತ್ ಸಹ ಇಲ್ಲ. ಮಾತಾಡ್ತಾರೆ, ಮಾತ್ರ ಮಂಡ್ಯ ಜಿಲ್ಲಾ ಜನತನ ನಂಬಿಸ್ಲಿಕ್ಕೆ ಏನ್ ಬೇಕೋ ಭಾವನಾತ್ಮಕವಾಗಿ ಮಾತಾಡ್ಲಿಕ್ಕೆ ಅವರು ಸಿದ್ಧ ಇದ್ದಾರೆ. ಅದನ್ನ ನಂಬಬಾರ್ದು ಅನ್ನುವಂಥದ್ದನ್ನ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಕುಮಾರಸ್ವಾಮಿ ಅವರ ಎದುರಾಳಿಗಳಾಗಿದ್ದಾರೆ ಈಗ ಕಾಂಗ್ರೆಸ್ ಎದುರಾಳಿಗೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಅವರ ಕರ್ಮಭೂಮಿ ಯಾವುದು? ರಾಮನಗರದಿಂದ ಲಾಸ್ಟ್ ಒಮ್ಮೆ ನಿಲ್ಬೇಕಾಯ್ತು, ಈಗ ಮಂಡ್ಯದಿಂದ ಬರ್ತಾ ಇದ್ದಾರೆ, ಕರ್ಮಭೂಮಿ ಯಾರ್ದು ಅವ್ರದ್ದು? ಇದು ಮಂಡ್ಯ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಪ್ರಶ್ನೆ. ಈ ಸ್ವಾಭಿಮಾನವನ್ನ ಉಳಿಸ್ಕೊಂಡೇ ತೀರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಯತ್ನ. ಜನ ಆಶೀರ್ವಾದ ಮಾಡ್ತಾರೆ, ಕೈ ಬಿಡೋದಿಲ್ಲ ಅನ್ನುವಂತ ಪ್ರಯತ್ನ. ಈ ಬಾರಿ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ? ನಾವು ಗೆದ್ದೇ ಗೆಲ್ತೀವಿ, ಆತ್ಮವಿಶ್ವಾಸ ಇದೆ. ನಾವು 100,000 ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ. ಇದಿಷ್ಟು ಶಾಸಕ ರಮೇಶ್ ಬಂಡೇಶಿದ್ದೇಗೌಡರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗ ಜೊತೆ ಹನುಮಂತ ದುರ್ಗದ್ ವಿಸ್ತಾರ ನ್ಯೂಸ್ ಮಂಡ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.